ಹಲೋ, ಯಾರು? ಸರೋಜನಾ? ಹಾ ಹೇಳು ಸರೋಜ. ಏನು ನನ್ನ ಮನೆ ಕಡೆ ಬರ್ತಾ ಇದೀಯಾ? ಬಾ ಸರೋಜ ಬಾ, ನಿನಗಾಗಿ ತೆರೆದಿದೆ ನನ್ನ ಅರಮನೆಯ ಬಾಗಿಲು. ಹೆಣ್ಣು ಮುಂದೆ ಆ ಗಜೇಂದ್ರನ ಹೆಂಡತಿ ನನ್ನ ಹೆಂಡತಿ. ನಾನು ಆಡಿದೆ ಆಟ, ಆಡಿಸುವುದೇ ಆಟ, ಅದುವೇ ಈ ನಂಜೇಗೌಡನ ಆಟ. ಆಕಾಶದ ಎತ್ತರಕ್ಕೆ ಹಾರಾಡುವ ಹಕ್ಕಿಯ ರೆಕ್ಕೆಯನ್ನು ನೋಡಿ ನಿರಿಟ್ಟು ಬೇಟೆ ಆಡುವ ಬೇಟೆಗಾರ ನಾನು. ನೀರಿನಲ್ಲಿ ಈಜುವ ಮೀನನ್ನು ಹಿಡಿಯಲು ನೀರನ್ನೇ ಬತ್ತಿಸುವ ಮಹಾ ಜಾದುಗಾರ. ಅಂತದ್ರಲ್ಲಿ ಇಂಥ ಹರಿಯದ ಹೆಣ್ಣನ್ನು ಬಿಡ್ತೀನೇನು ನಾನು? ಅಂದ ಮೇಲೆ ಆ ಹೆಣ್ಣು ನನ್ನ ಮನೆಯ ಹಣ್ಣು. ಬಾ ಸರೋಜ ಬಾ. ಬಂದಿದ್ದು ಆಯ್ತಲ್ಲ ಗೌಡ್ರಿ, ಅಂದಾಗೆ ಮನೆಯಲ್ಲಿ ಯಾರು ಇಲ್ಲ ತಾನೆ? ಹ್ಮ್, ಇದ್ದಾರೆ. ನನ್ನ ಮನೆಯಲ್ಲಿ ನನ್ನ ತಂಗಿ ಹಾಗೂ ನನ್ನ ಗುಮಾಸ್ತ ತಿರುಶೆಟ್ಟಿ ಇದ್ದಾರೆ. ಏ ಶೆಟ್ಟಿ, ಏ ತಿರುಶೆಟ್ಟಿ, ಪರ ಏನ ಕರೆದ್ರು, ಏನ ಕೂದ್ರು? ಲೇ ಅವಕ್ಕೆ ನನ್ನ ಮಗನೇ. ಈ ಸೂಟ್ ಕೇಸ್ ನೋ ಒಳಗೆ ಭದ್ರವಾಗಿಡು. ಅಪ್ಪಾರ ಅಂತೂ ಎಂತೂ ಹೊಡೆದು ಬಿಟ್ಟೇಳ್ರಿ, ಅವರ್ ಚಾನ್ಸ್ ಮೊದಲೈತೆ ನೋಡ್ರಿ. ನಿಮ್ ಮ್ಯಾಲ ಮನಸ್ಸ ಇದಕ್ಕಂತ ನೋಡ್ರಿ. ಹಿಂದಿನ ಹಿರಿಯರ ಮಾತ ಹರಕ್ಕಿರ್ಲಿ ಮುರುಕಿರ್ಲಿ ಶೆಟ್ಟಿಗೊಂದು ಕೋಟ್ ಇರಬೇಕಂತ. ಹಳಿದಾಗ್ಲಿ ಹೊಸದಾಗ್ಲಿ ಗೌಡ ಮಾಲ್ ಮಾಲ್ ಇರಬೇಕಂತ. ಮಾಲ ತಲೆ ಹಟ್ಟು ಮನ್ ನನ್ನ ಮಗನೇ ಒಳಗೆ ಹೊರಟು ಹೋಗು. ಆಯ್ತ್ರಪ್ಪ ನಾ ಹೋಗಿನ್ರಿ, ನೀವು ಏನ್ ಬೇಕಾದ್ ಮಾಡ್ರಿ. ಗೌಡ್ರಿ, ನನ್ನ ಗಂಡನ ಮನೆಯನ್ನು ಬಿಟ್ಟು ನಿಮ್ಮ ಮನೆಗೆ ಬಂದಿದ್ದಾಯ್ತಲ್ಲ, ಬನ್ನಿ ಒಳಗಡೆ ಹೋಗೋಣ ನೋಡು. ಸರ್ಜಾ
ಒಳಗೆ ಹೋಗುವ ಮುಂಚೆ ನನ್ನ ಮನದಲ್ಲಿ ಮುಚ್ಚಿಕೊಂಡಿರುವ ಒಂದು ಮಾತನ್ನು ಬಿಚ್ಚಿ ಹೇಳಬೇಕು ಅಂದೇ ನನ್ನ ಆಸೆ. ನಾನೇ ನಿಮ್ಮವಳಾದ ಮೇಲೆ ಅದಕ್ಕೇಕೆ ಸಂಕೋಚ? ಅದೇನಂತ ಹೇಳಿದೋಡ್ರೆ ನೋಡು ದೊರಜ, ನನ್ನ 150 ಎಕರೆ ಆಸ್ತಿ ನನ್ನ ತಂಗಿ ಹೆಸರಿಗಿದೆ. ಅಂದ ಮೇಲೆ ನಿನ್ನ 10 ಎಕರೆ ಆಸ್ತಿ ಕೂಡ ನನ್ನ ತಂಗಿ ಹೆಸರಿಗೆ ಬರೆಸಿಕೊಡ್ಬೇಕು. ಅದಕ್ಕೆ ಏಕೆಂದರೆ ಮುಂದೆ ನಿನ್ನ ಗಂಡ ಹಾಗೂ ನಿನ್ನ ಮಾವ ನಮ್ಮ ಆಸ್ತಿಯನ್ನು ಕಿತ್ತುಕೊಳ್ಳಬಾರದು. ಅನಂತರ ಆಸ್ತಿಯನ್ನು ನನ್ನ ತಂಗಿಗೆ ಹೆಸರು ಆಸ್ತಿಯನ್ನು ನಮ್ಮ ಹೆಸರಿಗೆ ಮಾಡಿಕೊಂಡ್ರೆ ಆಯ್ತು, ಏನಂತೀಯ? ಆಯ್ತು ಗೌಡ್ರಿ, ನಿಮ್ ಇಷ್ಟದಂತೆ ಆಗಲಿ. ಸರೋಜಾ, ಹಾಗಾದ್ರೆ ಈ ಪೇಪರ್ಗೆ ಒಂದು ಸಹಿ ಹಾಕು. ತೆಗೆದುಕೊಳ್ಳಿ ಗೌಡ್ರಿ. ಸರೋಜಾ, ಸರೋಜಾ, ಓಕೆ ಆಯ್ತು ಸರೋಜಾ, ನೀನು ಸೈನ್ ಮಾಡಿದ್ದು. ಸೋಣ, ಏ ಸೋಣ, ಏನಿಲ್ಲ ತಂಗಿ, ಈ ಪೇಪರಲ್ಲಿ ಒಂದು ಮುಖ್ಯವಾದ ವಿಷಯವಿದೆ, ಇದನ್ನು ಮನೆಯಲ್ಲಿ ಭದ್ರವಾಗಿಡು. ಏನು ಸರೋಜಾ, ಇವತ್ತು ನಿನ್ನ ಆಗಮನ ನಮ್ಮ ಮನೆ ಕಡೆ? ಯಾಕೆ, ಶಾಕ್ ಆಯ್ತಾ ಅಥವಾ ಬರಬಾರ್ದಾಗಿತ್ತಾ? ನಾನೇನು ಹಾಗೆ ಬಂದಿಲ್ಲ ಸುವರ್ಣ, ಈ ಮನೆಗೆ ಮಹಾರಾಣಿಯಾಗಿ ಬಂದಿದ್ದೇನೆ. ಸುವರ್ಣ, ಇನ್ನು ಮುಂದೆ ಇವಳು ನಿನ್ನ ಅತ್ತಿಗೆ ಇವಳು ಹೇಳಿದಂತೆ ನಡೆದುಕೊಂಡು ಹೋಗಬೇಕು. ಏನು ಸರೋಜ, ಕಟ್ಟಿಕೊಂಡ ಗಂಡನನ್ನು ಕೈ ಬಿಟ್ಟು ಮಿಟ್ಟಿನೊಂದಿಗೆ ಚಕ್ಕನ್ನು ಆಡಲು ಇಲ್ಲಿವರೆಗೂ ಬಂದಿರುವೆ ಅಲ್ಲ, ನಾಚಿಕೆ ಆಗಲೇನೆ ಹೇಸಿ ಜನ್ಮಕ್ಕೆ. ಸುವರ್ಣ, ಮಾತಿನ ಮೇಲೆ ಮಿತಿ ಇರಲಿ, ಅದು ನನ್ನಿಷ್ಟ, ನನ್ನನ್ನು ಕೇಳಲು ನೀನಾರೆ ಮಿಟಕ್ಲಾಡಿ. ಅಂದಹಾಗೆ ನಾನು ಈ ಮನೆಗೆ ಮಹಾರಾಣಿ, ಇನ್ನು ಮುಂದೆ ನಾನು ಹೇಳದಾಗೆ ಕೇಳಿಕೊಂಡು ಬಿದ್ದಿರಬೇಕು ಅಷ್ಟೇ. ಏ ಸುವರ್ಣ, ಇನ್ನು ಮುಂದೆ ನಾವು ಹೇಳಿದ ಹಾಗೆ ಕೇಳಬೇಕು ಅಷ್ಟೇ. ಅವರಿಗೆ ಬುದ್ಧಿ ಹೇಳುವ ಅಧಿಕಾರ ನಿನಗಿಲ್ಲ. ನನಗೂ ಕೂಡ ಬುದ್ಧಿ ಹೇಳುವ ಅಧಿಕಾರ ನಿನಗೂ ಇಲ್ಲ. ಹೆಚ್ಚಿಗೆ ಮಾತನಾಡಿದ್ರೆ ಬಾಯಲ್ಲಿರುವ ಹಣ್ಣು ಉದುರಿಸು. ಸೊಮ್ಮನೆ ನಾವು ಹೇಳಿಕೊಂಡಂತೆ ಈ ಮನೆಯಲ್ಲಿ ನಾಯಿಯಂತೆ ಬಿದ್ದುಕೊಳ್ಬೇಕು ಅಷ್ಟೇ. ಓಹೋ, ಇವರಿಬ್ಬರಿಗೂ ಕಾಮದ ಮದವೇರಿದೆ, ಮನಸ್ಸಿಗೆ ಬಂದ ಹಾಗೆ ನಾಟಕ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಈ ಆಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ಮಾಡಿಕೊಂಡು ಆ ಗಜೇಂದ್ರನ ಹೆಂಡತಿಯಾಗಿ ನಾನು ಜೀವನ ಮಾಡಿ ಇವರು ಒಂದು ಪಾಠ ಕಲಿಸಲೇಬೇಕು. ಅಣ್ಣ, ಗೊತ್ತಿಲ್ಲ, ನಾನು ನಿಮ್ಮಿಬ್ಬರ ಬಗ್ಗೆ ಏನೇನೋ ತಪ್ಪಾಗಿ ಮಾತಾಡ್ಬಿಟ್ಟೆ. ಸರಿ, ಇನ್ನು ಮುಂದೆ ನೀವು ಹೇಳಿದ ಹಾಗೆನೆ ಕೇಳ್ಕೊಂಡಿರ್ತೀನಿ. ಆಯ್ತಿರಲ್ಲ? ಆಯ್ತು, ಹೋಗಿ. ನೋಡು ಸರೋಜಾ, ನನ್ನ ತಂಗಿ ಇನ್ನೂ ಚಿಕ್ಕವಳು, ಆಯ್ತು, ಅವಳಿಗೆ ನಾನು ತಿಳಿಸಿ ಬುದ್ಧಿ ಹೇಳುತ್ತೇನೆ. ಆಯ್ತು ರಾಜಾರೆ, ನನ್ನೊಂದಿಗೆ ಒಂದು ಹಾಡನ್ನು ಹಾಡಿ ಕುಣಿಯಬಾರ್ದೆ? ಆಯ್ತು, ನಿನ್ನಿಷ್ಟ.